ब्रेकिंग न्यूज नोडी कड़े आईटी आदाय तेरिगे इलाके अधिकारी इन कड़े जारी निर्देशनालय एनफोर्समेंट डायरेक्टरेट ईडी इवरिबर तनिखे संपूर्ण माहितियन्न सीबीआई संग्रह अक्टोबर 3ने तारीख मोन्मोन्ने डीके शिवर विरुद्ध सीबीआई निंद एफआईआर दाखलागुत्ते ಹಾಗಾದರೆ ಎಫ್ಐಆರ್ ನಲ್ಲಿ ಸಿಬಿಐ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಬಹಳ ಕುತೂಹಲ ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಯಾವೆಲ್ಲ ಕೇಸ್ ಅಂದ್ರೆ ಸಕ್ಷನ್ ಅಡಿಯಲ್ಲಿ ದಾಖಲಾಗಿದೆ ಎಫ್ಐಆರ್ ನಲ್ಲಿ ಡಿಕೆ ಶಿವಕುಮಾರ್ ಸಂಪತ್ತಿನ ಇಂಚಿಂಚು ಮಾಹಿತಿ ಬ್ರೇಕಿಂಗ್ ನ್ಯೂಸ್ ಇದರ ಮುಂದುವರಿದ ಭಾಗ ಮತ್ತಷ್ಟು ಕುತೂಹಲವಾಗಿದೆ ಅಕ್ಟೋಬರ್ 3ನೇ ತಾರೀಖು ಎಫ್ಐಆರ್ ದಾಖಲಾಗುತ್ತೆ 2013 ರಿಂದ 2018 ರವರೆಗೆ ಅಂದ್ರೆ ಈ 5 ವರ್ಷಗಳ ಕಾಲ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ ಬಗ್ಗೆ ಉಲ್ಲೇಖ ಇದೆ 2013 ರಲ್ಲಿ ಡಿಕೆ ಶಿವಕುಮಾರ್ ಅವರ ಆದಾಯ 33.93 ಕೋಟಿ ಇರುತ್ತೆ 5 ವರ್ಷ ಆದಮೇಲೆ 2018 ರಷ್ಟಕ್ಕೆ 33.93 ಕೋಟಿ ಇದ್ದದ್ದು 5 ವರ್ಷದಲ್ಲಿ ಅದು 162 ಕೋಟಿ ಏರಿಕೆ ಆಗುತ್ತೆ ಈ 162 ಕೋಟಿಯಲ್ಲಿ 74 ಕೋಟಿ ಅಕ್ರಮ ವಾಸನೆ ಶಂಕೆಯನ್ನು ವ್ಯಕ್ತಪಡಿಸುತ್ತಾರೆ ಮಂತ್ರಿಯಾಗಿದ್ದರು ಅವರು ಗೊತ್ತು ನಮ್ಮೆಲ್ಲರಿಗೂ ಕೂಡ ಇಂಧನ ಸಚಿವರು ಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಶೇಕಡಾ 44.93 ರಷ್ಟು ಆದಾಯ ಏರಿಕೆಯಾಗಿದೆ ಈ ಅವಧಿಯಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದರು ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ನೆರವಾಗಿದ್ದರು ಆಪ್ತರು ಅನ್ನುವ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡುತ್ತಾರೆ ಯಾರ್ಯಾರು ಆಪ್ತರು ಆಂಜನೇಯ ಹನುಮಂತಯ್ಯ ಶಶಿಕುಮಾರ್ ಈ ಮೂರು ಜನ ಮಾರ್ಚ್ 12 2020 ರಿಂದ ಪ್ರಾಥಮಿಕ ತನಿಖೆ ಶುರುವಾಗುತ್ತೆ ನಾವು ಕೊರೋನಾ ಅಂತಿರ್ತೀವಿ ಆಗ ಶುರುವಾಗುತ್ತೆ ಪ್ರಾಥಮಿಕ ತನಿಖೆ ಎಲ್ಲ ಅಂಶಗಳನ್ನು ಕೂಡ ಸಿಬಿಐ ತನ್ನ ಎಫ್ಐಆರ್ ನಲ್ಲಿ ದಾಖಲು ಮಾಡಿದೆ ಈ ಕ್ಷಣ ನೀವು ನೋಡ್ತಿರುವಂತಹ ಬೆಳವಣಿಗೆ ಯಾವ ಕೇಸ್ಗಳೆಲ್ಲವೂ ಕೂಡ ತೋರಿಸ್ತಾ ಇದ್ದೀವಿ ಮತ್ತಷ್ಟು ಮಾಹಿತಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮುನಿರಾಜು ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಇಂಚಿಂಚು ಸ್ಟಡಿ ಮಾಡಿದ್ದಾರೆ ಈಗಾಗಲೇ ಐಟಿ ಇಡಿ ದಾಳಿಯನ್ನು ಕೂಡ ಅನಲೈಸ್ ಮಾಡಿದ್ದಾರೆ ಈ ಎಫ್ಐಆರ್ ನಲ್ಲಿ ಬಹಳ ಕುತೂಹಲ ಮತ್ತು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಗಳೇನೇನು ಮುನಿರಾಜು ಹರೀಶ್ ಈ ಒಂದು ತನಿಖೆಯನ್ನ ಮಾರ್ಚ್ 12ನೇ ತಾರೀಕೆ ಇವರು ಶುರು ಮಾಡಿದ್ದಾರೆ ಸುಮಾರು 6 ತಿಂಗಳಿಂದ ಇದನ್ನ ಪ್ರೈಮರಿ ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡಿದಾಗ ಇವರಿಗೆ 74.93 ಕೋಟಿ ಏನಿದೆ ಈ ಒಂದು ಹಣಕ್ಕೆ ಅವರಿಗೆ ಒಂದು ಆದಾಯದ ಮೂಲನೇ ಸಿಕ್ಕಿರಲಿಲ್ಲ ಮತ್ತೆ ಇದು ಅಕ್ರಮವಾಗಿ ಸಂಪಾದನೆ ಮಾಡಿರುವಂತದ್ದು ಅಂತ ಹೇಳಿ ಗೊತ್ತಾದ ಬಳಿಕ ಅವರು ಇದನ್ನ ಡೀಪ್ ಆಗಿ ತನಿಖೆ ಮಾಡಿದಾಗ ಇದ್ರ ಬಗ್ಗೆ ಒಂದು ಕೇಸ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡು ಒಂದು ರೈಡ್ ಅನ್ನ ಮಾಡಿರುವಂತದ್ದು ಮತ್ತೆ ಈಗಾಗಲೇ ಇದರಲ್ಲಿ ಇಬ್ಬರು ನೆರವು ಸಹ ಸಿಕ್ಕಿದೆ ಅಂತ ಹೇಳಿ ಏನು ಅವರು ಸಚಿವರಾಗಿ 2013-18 ಒಂದು ಸಚಿವರಾಗಿದ್ರು ಈ ಸಂದರ್ಭದಲ್ಲಿ ಅವರು ಸರ್ಕಾರಿ ಸೇವಕರಾಗಿದ್ದಾಗ ಒಂದು ಅಕ್ರಮವಾಗಿ ಇಷ್ಟು ಹಣ ಸಂಪಾದನೆ ಮಾಡಿದ್ದಾರೆ ಅನ್ನುವಂಥದ್ದು ಅಲ್ಲಿ ಮೊದಲಿಗೆ ಅವರು ಫೈಂಡ್ ಔಟ್ ಮಾಡಿದ್ದಾರೆ ಒಬ್ಬ ಸರ್ಕಾರಿ ಹುದ್ದೆ ಇಲ್ಲೇ ಇರುವಂತ ಒಬ್ಬ ಸೇವಕರಾಗಿ ಇಷ್ಟೊಂದು ಹಣ ಮಾಡಿರುವಂಥದ್ದು ಅದು ಅಕ್ರಮ ಅಂತ ಹೇಳಿ ಗೊತ್ತಾದ ಬಳಿಕ ಅವರು ಈ ಒಂದು ದಾಳಿಗೆ ಪ್ಲಾನ್ ಅನ್ನ ಮಾಡಿರುವಂಥದ್ದು ಸುಮಾರು 74.93 ಕೋಟಿ ಒಂದು ಫೈಂಡ್ ಔಟ್ ಮಾಡಿರುವಂಥದ್ದು ಮತ್ತೆ ಅವರು 2013 ಏನು ಸಚಿವರಾಗುವ ಸಂದರ್ಭದಲ್ಲಿ 33 ಕೋಟಿಯಷ್ಟು ಒಂದು ಆದಾಯವನ್ನು ತೋರಿಸಿರ್ತಾರೆ ನಂತರ 2018 ವೇಳೆಗೆ ಅದು 162 ಕೋಟಿ ಆಗುತ್ತೆ ಅದರಲ್ಲಿ ಕೆಲವು ಖರ್ಚು ವೆಚ್ಚಗಳನ್ನ ಅವರು ಒಂದು ಟ್ಯಾಲಿ ಮಾಡಿ ಫೈಂಡ್ ಔಟ್ ಇದ್ ಮಾಡಿದಾಗ ಸುಮಾರು 74 ಕೋಟಿ ಇದು ಅಕ್ರಮ ಅಂತ ಹೇಳಿ ಪತ್ತೆ ಮಾಡಿ ನಂತರ ಇದ್ರ ಬಗ್ಗೆ ಒಂದು ಎಫ್ಐಆರ್ ಅನ್ನ ಮಾಡಿ ದಾಳಿ ಮಾಡಿರುವಂತದ್ದು ಹರೀಶ್ ಥ್ಯಾಂಕ್ ಯು ಸೋ ಮಚ್ ಮುನಿರಾಜು ಈ ಕ್ಷಣದ ಮಾಹಿತಿಗಾಗಿ ಎಲ್ಲ ಪ್ರತಿಕ್ಷಣದ ಅಪ್ಡೇಟ್ಸ್ ಅನ್ನಂತೂ ನಾವಂತೂ ಕೊಡ್ತಾನೆ ಇರ್ತೀವಿ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೀವು ಕ್ಲಿಕ್ ಮಾಡಿ ಎಲ್ಲಿದ್ರೂ ಕೂಡ ಮಾಹಿತಿ ಪಡ್ಕೋಬಹುದು kannada.news18.com ಸಿಂಪ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ನೀವೆಲ್ಲಿದ್ರೂ ಕೂಡ ಮಾಹಿತಿಗಳು ನಿರಂತರವಾಗಿ ಸಿಗ್ತಾ ಹೋಗುತ್ತೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ ನ್ಯೂಸ್ ಮುಂದುವರಿಸ್ತೀನಿ ಕಾಯ್ತಾ ಇರಿ 1 2